ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇದೇ ವರ್ಷ ಫೆಬ್ರವರಿಯಲ್ಲಿ ರಿಲೀಸ್ ಆಗಿದ್ದ ತಮಿಳ್ ಲ್ಯಾಂಗ್ವೇಜ್ ನ ಮಹಾನ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕ್ರೈಮ್ ಡ್ರಾಮಾ ಮೂವಿಯನ್ನ ಕಾರ್ತಿಕ್ ಸುಬ್ಬರಾಜ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮತ್ತೆ ಸ್ನೇಹಿತರೆ, ಈ ಮೂವಿಯಲ್ಲಿ ಚಿಯಾನ್ ವಿಕ್ರಮ್ ಅವರು ಮತ್ತೆ ಅವರ ಮಗ ಧ್ರುವ್ ವಿಕ್ರಮ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಮೂವಿಯ ಸ್ಟೋರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಬ್ಬ ಸಾಮಾನ್ಯ ಟೀಚರ್ ತನ್ನ ಲೈಫ್ ಅಲ್ಲಿರೋ ಕೊರತೆಗಳನ್ನ ಹುಡುಕಿ ಅವುಗಳನ್ನ ಓವರ್ಕಮ್ ಮಾಡಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಆಲ್ಕೋಹಾಲ್ ಮತ್ತೆ ಲಿಕರ್ ಅನ್ನ ತಯಾರಿಸೋ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾನೆ. ಆದ್ರೆ ಕೊನೆಯಲ್ಲಿ ಅವನಿಗೆ ತನ್ನ ಫ್ಯಾಮಿಲಿಯಿಂದ ಮತ್ತೆ ತನ್ನ ಸ್ನೇಹಿತರಿಂದನೇ ತುಂಬಾನೇ ದೊಡ್ಡ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಅದೇನು ಅಂತ ಈ ಮೂವಿಯನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನು ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 2016ರಲ್ಲಿ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾರನ್ನು ತಗೊಂಡು ನಿರ್ಜನ ಪ್ರದೇಶಕ್ಕೆ ಬರ್ತಾನೆ. ಮತ್ತೆ ಕಾರಿನಿಂದ ಹೊರಗಡೆ ಬಂದು ಇದ್ದಕ್ಕಿದ್ದಂಗೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ತುಂಬ ನೆಳ್ತಾ ಇರ್ತಾನೆ. ನಂತರ ಅವನು ತನ್ನ ಕಾರಿನ ಗ್ಲಾಸ್ಗಳನ್ನೆಲ್ಲ ಹೊಡೆದಾಕಿ ಅದರ ಮೇಲೆ ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಇಡ್ತಾನೆ. ಮತ್ತೆ ಅಲ್ಲೇ ಬೇಜಾರಿನಲ್ಲಿ ಕುತ್ಕೊಂಡು ಕಾರನ್ನು ನೋಡ್ತಾ ಇರ್ತಾನೆ. ಸೊ ಸ್ನೇಹಿತರೆ, ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ 1968ಕ್ಕೆ ಬರುತ್ತೆ. ಇಲ್ಲಿ ಸೂಸಿಯಪ್ಪ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಮದ್ಯವನ್ನ ತಯಾರಿಸ್ತಾ ಇರ್ತಾನೆ. ಆದ್ರೆ ಮೋಹನ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತೆ ಅವನ ಕಡೆಯವರೆಲ್ಲ ಈ ಮದ್ಯವನ್ನ ಬ್ಯಾನ್ ಮಾಡಬೇಕು ಅಂತ ಹೋರಾಡ್ತಾ ಇರ್ತಾರೆ. ಈ ಕಾರಣದಿಂದ ಸೂಸಿಯಪ್ಪ ಮತ್ತೆ ಮೋಹನ್ ದಾಸ್ ನ ನಡುವೆ ಜಗಳ ನಡೀತಾನೆ ಇರುತ್ತೆ. ಮೋಹನ್ ದಾಸ್ ಹೇಳ್ತಾ ಇರ್ತಾರೆ, ನೀವು ತಯಾರಿಸೋ ಮದ್ಯದಿಂದ ಮುಂದಿನ ಪೀಳಿಗೆಯ ಮಕ್ಕಳು ಹಾಳಾಗ್ತಾರೆ ಅಂತ. ಆದ್ರೆ ಈ ಸೂಸಿಯಪ್ಪನ ಮಗ ಸತ್ಯ ಮತ್ತೆ ಮೋಹನ್ ದಾಸ್ ನ ಮಗ ಗಾಂಧಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇವರಿಬ್ರು ಜ್ಞಾನಮ್ಮ ಅನ್ನೋ ಒಬ್ಬ ಹುಡುಗನ ಜೊತೆ ಸೇರ್ಕೊಂಡು ಕಾರ್ಡ್ಸ್ ಆಡ್ತಾ ಇರ್ತಾರೆ, ಅಂದ್ರೆ ಜೂಜ್ ಆಡ್ತಾ ಇರ್ತಾರೆ. ಗಾಂಧಿ ಈ ಕಾರ್ಡ್ ಗೇಮ್ ಅಲ್ಲಿ ಫುಲ್ ಎಕ್ಸ್ಪರ್ಟ್ ಆಗಿರ್ತಾನೆ. ಈ ಕಾರಣದಿಂದ ಅವನು ಮತ್ತೆ ಸತ್ಯನೇ ಈ ಗೇಮ್ ಅಲ್ಲಿ ಯಾವಾಗಲೂ ಗೆಲ್ತಾ ಇರ್ತಾರೆ. ಇದಷ್ಟೇಲ್ಲದೆ ಇವರಿಬ್ರು ಸತ್ಯನ ತಂದೆ ತಯಾರಿಸೋ ಮದ್ಯವನ್ನ ಕೂಡ ಕುಡಿತಾ ಇರ್ತಾರೆ. ಆದ್ರೆ ಒಂದಿನ ಇವರೆಲ್ಲ ಕುತ್ಕೊಂಡು ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಸತ್ಯ ಮತ್ತೆ ಗಾಂಧಿ ಇಬ್ರು ತುಂಬಾನೇ ಸೋಲ್ತಾ ಇರ್ತಾರೆ. ಆಗ ಸತ್ಯಂಗೆ ಡೌಟ್ ಬರುತ್ತೆ, ಗಾಂಧಿನ ಬೇಕು ಬೇಕು ಅಂತ ನನ್ನನ್ನ ಸೋಲಿಸ್ತಾ ಇದ್ದಾನೆ ಅಂತ. ಇದರಿಂದ ಗಾಂಧಿಗೆ ಅವನು ಒಡೆಯೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ನೀನು ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಗಾಂಧಿ, ಜ್ಞಾನಮ್ ನನ್ನ ಸಾಕಿದ್ದ ನಾಯಿ ಮರಿಯನ್ನ ತಗೊಂಡೋಗಿದ್ದಾನೆ, ನಾನು ನಿನ್ನ ಈ ಗೇಮ್ ಅಲ್ಲಿ ಸೋಲಿಸ್ಲಿಲ್ಲ ಅಂದ್ರೆ ನಾಯಿಯನ್ನ ವಾಪಸ್ ಕೊಡೋದಿಲ್ಲ ಅಂತ ಅವನು ಹೇಳಿದ್ದಾನೆ. ಈ ಕಾರಣಕ್ಕಾಗಿ ನಾನು ನೀನು ಸೋಲೋ ಹಾಗೆ ಮಾಡಿದೆ ಅಂತ ಹೇಳ್ತಾನೆ. ಇದರಿಂದ ಕೋಪದಲ್ಲಿ ಇವರೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ಹೊಡೆದಾಡ್ಕೊಂತಾರೆ. ಈ ವಿಷಯ ಮನೆಯವ್ರಿಗೆ ತಲುಪಿದಾಗ ಇವರ ಬಣ್ಣ ಎಲ್ಲ ಬಯಲಾಗುತ್ತೆ. ಅಂದ್ರೆ ಇವರೆಲ್ಲ ಜೂಜಾಡ್ತಾರೆ ಮತ್ತೆ ಕುಡಿತಾರೆ ಅಂತ ಮನೆಯವ್ರಿಗೆ ಗೊತ್ತಾದಾಗ ಜ್ಞಾನಮ್ನ ತಂದೆ ಅವನಿಗೆ ಚೆನ್ನಾಗಿ ಹೊಡಿತಾರೆ. ಮತ್ತೆ ಗಾಂಧಿಯನ್ನು ಕೂಡ ಅವರ ತಂದೆ ಮೋಹನ್ ದಾಸ್ ಕರ್ಕೊಂಡು ಬಂದು ಚೆನ್ನಾಗಿ ಹೊಡಿತಾರೆ. ಮೋಹನ್ ದಾಸ್ ಹೇಳ್ತಾರೆ, ನೀನು ಎಂಥ ಕುಟುಂಬದಲ್ಲಿ ಹುಟ್ಟಿ ಎಂಥ ಕೆಲಸ ಮಾಡ್ಬಿಟ್ಟೆ, ನಿನ್ನ ತಾತ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದರೆ, ಮತ್ತೆ ಅವರೇ ಮೊದಲು ಈ ರಾಜ್ಯದಲ್ಲಿ ಆಲ್ಕೋಹಾಲ್ ಬ್ಯಾನ್ ಆಗಬೇಕು ಅಂತ ಪ್ರೊಟೆಸ್ಟ್ ಅನ್ನು ಶುರು ಮಾಡಿದ್ರು. ನೀನು ಹುಟ್ಟಿರೋದು ಆಗಸ್ಟ್ 16ಕ್ಕೆ, ಆದ್ರೆ ನಾನು ನೀನು ಆಗಸ್ಟ್ 15ಕ್ಕೆ ಹುಟ್ಟಿದ್ಯಾ ಅಂತ ಬರ್ತ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಗಾಂಧೀಜಿ ಅವರ ತತ್ವಗಳನ್ನ ಫಾಲೋ ಮಾಡ್ತೀವಿ. ಅಷ್ಟೇ, ನೀನು ಹುಟ್ಟಿದಾಗ ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಡ್ತೀಯಾ ಅಂತ ನಿನ್ನ ಹೆಸರನ್ನ ಗಾಂಧಿ ಮಹಾನ್ ಅಂತ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಈಗ ನೀನು ನನಗೆ ಪ್ರಾಮಿಸ್ ಮಾಡು, ನೀನು ಮದ್ಯ ನಿಷೇಧ ಮಾಡೋದಕ್ಕೋಸ್ಕರ ಹೋರಾಡಬೇಕು, ಅಷ್ಟೇ ನೀನು ಒಬ್ಬ ಮಹಾಪುರುಷನಾಗಿ ಬದುಕಬೇಕು ಅಂತ ಹೇಳ್ತಾರೆ. ಇದಕ್ಕೆ ಗಾಂಧಿ ಕೂಡ ತುಂಬಾನೇ ಹೆದರ್ಕೊಂಡಿರೋದ್ರಿಂದ ಅವನು ತನ್ನ ತಂದೆಗೆ ಪ್ರಾಮಿಸ್ ಮಾಡಿ ಹೇಳ್ತಾನೆ, ನಾನು ಒಬ್ಬ ಮಹಾಪುರುಷನಾಗಿ ಬದುಕ್ತೀನಿ ಅಂತ. ಇದಾದ್ಮೇಲೆ ಸ್ಟೋರಿ 1996ಕ್ಕೆ ಬರುತ್ತೆ. ಈಗ ಗಾಂಧಿಗೆ 40 ವರ್ಷ ವಯಸ್ಸಾಗಿರುತ್ತೆ. ಈಗ ಗಾಂಧಿ ಸ್ಮೋಕ್ ಮಾಡ್ಕೊಂಡು ಮಾಸಗೆ ಒಂದು ಬಾರ್ಗೆ ಎಂಟ್ರಿ ಕೊಡ್ತಾನೆ. ಮತ್ತೆ ವೆಸ್ಟರ್ನ್ ಮೂವಿ ಸ್ಟೈಲ್ ಅಲ್ಲಿ ಅಲ್ಲಿದ್ದವ್ರಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಟೈಮ್ಗೆ ಗಾಂಧಿಯ ಮಗ ಬಂದು ಅವನ ನಿದ್ರೆಯಿಂದ ಎಬ್ಬರಿಸ್ತಾನೆ. ಅಂದ್ರೆ ಸ್ನೇಹಿತರೆ, ಇದೆಲ್ಲ ಗಾಂಧಿಯ ಕನಸಾಗಿರುತ್ತೆ. ಅವನ ಲೈಫು ಇಷ್ಟೊಂದು ಜಾಲಿ ಆಗಿರಲ್ಲ. ರಿಯಲ್ ಲೈಫ್ ಅಲ್ಲಿ ಅವನೊಬ್ಬ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾನೆ. ಗಾಂಧಿಯ ಮಗನ ಹೆಸರು ದಾದಾಬಾಯ್ ನವರೋಜಿ ಆಗಿರುತ್ತೆ. ಆದರೆ ಅವನನ್ನ ದಾದಾ ಅಂತ ಕರಿತಾ ಇರ್ತಾರೆ. ದಾದಾ ಹೇಳ್ತಾನೆ, ಅಮ್ಮ ನಿನಗೆ ಮಕ್ಕೋಗಿತಾ ಇದ್ದಾರೆ, ಬೇಗ ಎದ್ದು ರೆಡಿ ಆಗ್ಬೇಕಂತೆ ಅಂತ. ಇವನ ಹೆಂಡತಿ ಹೆಸರು ನಾಚಿ ಆಗಿರುತ್ತೆ. ನಾಚಿ ಅವನಿಗೆ ಲೇಟಾಗಿ ಎದ್ದಿದ್ದಕ್ಕೆ ಚೆನ್ನಾಗಿ ಬೈತಾ ಇರ್ತಾಳೆ. ಮತ್ತೆ ಮನೆಗೆ ಸರಿಯಾಗಿ ದುಡ್ಡು ಕೊಡಲ್ಲ ಅಂತ ಬೈತಾ ಇರ್ತಾಳೆ. ಗಾಂಧಿ ಎದ್ದೋಗಿ ಬಾತ್ರೂಮ್ ಅಲ್ಲಿ ಒಂದು ಮೂವಿ ಟಿಕೆಟ್ ಅನ್ನ ಬಿಸಾಕ್ತಾನೆ. ಆದ್ರೆ ನಾಚಿ ದಾದಾಗೆ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ದಾದಾ ಅಲ್ಲೇ ಬಿದ್ದಿದ್ದ ಟಿಕೆಟ್ ಅನ್ನ ತನ್ನ ತಾಯಿಗೆ ತೋರಿಸ್ತಾನೆ. ಈಗ ಅವಳಿಗೆ ಮತ್ತಷ್ಟು ಕೋಪ ಬರುತ್ತೆ. ಮತ್ತೆ ಅವಳು ಗಾಂಧಿಗೆ ಹೇಳ್ತಾಳೆ, ನೀನು ಗಾಂಧಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಈ ರೀತಿಯ ಪಾಪವನ್ನ ಮಾಡಿ ಬಂದಿದ್ಯಾ, ಮೂವಿಯಲ್ಲಿ ಬರೋ ವೈಲೆನ್ಸ್, ಕುಡಿಯೋದು, ಸಿಗರೆಟ್ ಸೇದೋದನ್ನ ಮತ್ತೆ ಅಶ್ಲೀಲತೆಯನ್ನ ನೋಡ್ಕೊಂಡು ಬಂದ್ರೆ ಅದು ಕೂಡ ಪಾಪ ಅಂತ ಅವಳು ಹೇಳ್ತಾಳೆ. ಗಾಂಧಿಗೆ ಈಗ ತಲೆ ಕೆಟ್ಟೋಗಿ ಮಹಾತ್ಮ ಗಾಂಧಿಯ ಸ್ಟ್ಯಾಚುವಿನ ಮುಂದೆ ಕ್ಷಮೆ ಕೇಳ್ತಾನೆ. ನಂತರ ತನ್ನ ಮಗನನ್ನ ಕರ್ಕೊಂಡು ಸ್ಕೂಲ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿದ್ದ ಒಂದು ಮನೆಯ ಕಾಂಪೌಂಡ್ ನ ಮೇಲೆ ಎ ಫಿಸ್ಟ್ ಫುಲ್ ಆಫ್ ಡಾಲರ್ಸ್ ಮೂವಿಯ ಪೋಸ್ಟರ್ ಇರುತ್ತೆ. ಮೋಸ್ಟ್ಲಿ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ದ ಗುಡ್ ದ ಬ್ಯಾಡ್ ಅಂಡ್ ದ ಅಗ್ಲಿ ಮೂವಿ ಗೊತ್ತಿರುತ್ತೆ. ಈ ಮೂವಿ ಎಲ್ಲ ಒಂದೇ ಸೀರೀಸ್ ತಾಗಿದೆ. ಮುಂದೆ ಸ್ನೇಹಿತರೆ ಈ ಮೂವಿ ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ. ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಗಾಂಧಿ ಈ ಮೂವಿಯನ್ನು ನೋಡ್ಕೊಂಡು ಬಂದಿರೋದ್ರಿಂದ ಅವನಿಗೆ ಕನಸು ಕೂಡ ಇದೇ ಮೂವಿಯ ಬಗ್ಗೆ ಬಂದಿರುತ್ತೆ.
ಇದಷ್ಟಲ್ಲದೆ ಇವತ್ತು ಗಾಂಧಿಯ ಬರ್ತ್ಡೇ ಆಗಿರುತ್ತೆ ಅಂದ್ರೆ ಆಗಸ್ಟ್ 15th ಆಗಿರುತ್ತೆ ಸೋ ನಾಚಿಯ ತಂದೆ ಇವನಿಗೆ ಗಾಂಧಿಯ ಕನ್ನಡಕವನ್ನ ಕೊಡ್ತಾರೆ ಇದನ್ನ ಹಾಕೊಳ್ಳೋದಕ್ಕೆ ಗಾಂಧಿಗೆ ಸ್ವಲ್ಪನೂ ಇಷ್ಟ ಇರಲ್ಲ ಹಂಗಾದ್ರೂ ನಾಚಿ ಬೈತಾಳಲ್ಲ ಅಂತ ಹಾಕೊಂಡಿರ್ತಾನೆ ನಂತರ ಅವತ್ತಿನ ರಾತ್ರಿ ಗಾಂಧಿ ತನ್ನ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾಗ ಅಲ್ಲಿ ಗಾಂಧಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ ಆ ವ್ಯಕ್ತಿ ಗಾಂಧಿ ಸಪ್ಪಗೆ ಕೂತಿರೋದನ್ನ ನೋಡಿ ಅವನನ್ನ ಮಾತಾಡಿಸೋದಕ್ಕೆ ಅಂತ ಬಂದಾಗ ಅವನು ಹೇಳ್ತಾನೆ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಲೈಫಲ್ಲಿ ಸ್ವಲ್ಪನೂ ಖುಷಿ ಇಲ್ಲ ಅಂತ ಈ ಜಗತ್ತಲ್ಲಿ 95% ಅಷ್ಟು ಜನ ಸಾಧಾರಣವಾಗಿ ಬದುಕುತ್ತಾರೆ ಆದರೆ 5% ಅಷ್ಟು ಜನ ಮಾತ್ರ ರಾಜರ ರೀತಿ ಬದುಕುತ್ತಾರೆ ಅಂತ ಅದಕ್ಕೆ ಗಾಂಧಿ ಹೇಳ್ತಾನೆ ಆ 5% ಅಲ್ಲಿ ನಾನು ಬರಲ್ಲ ಅಂತ ನಿಮಗೆ ಯಾಕೆ ಅನ್ಸುತ್ತೆ ಅಂತ ಅದಕ್ಕೆ ಆ ವ್ಯಕ್ತಿ ನೀನು ಆ 5% ಜನರಲ್ಲಿ ಬರಬೇಕು ಅಂದ್ರೆ ನಿನ್ನ ಲೈಫಲ್ಲಿ ಸಿದ್ಧಾಂತಗಳನ್ನು ಮತ್ತೆ ತತ್ವಗಳನ್ನು ಪಾಲಿಸೋದನ್ನ ಬಿಟ್ಟು ನಿನ್ನ ಮನಸ್ಸಿಗೆ ಬಂದಿದ್ದನ್ನ ಮಾಡ್ಕೊಂಡು ಲೈಫನ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕಳಿಬೇಕು ಆಗ ನೀನು ಕಿಂಗ್ ಆಗಿ ಆ 5% ಜನರಲ್ಲಿ ಬರ್ತೀಯ ಅಂತ ಹೇಳ್ತಾನೆ ಇವನು ಹೇಳಿದ್ದನ್ನ ಗಾಂಧಿ ತುಂಬಾನೇ ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತಾನೆ ಅವತ್ತಿನ ರಾತ್ರಿ ಅವನು ಮಲಗಿರಬೇಕಾದ್ರೆ ನಾಚಿ ಹೇಳ್ತಾಳೆ ನಾಳೆ ನಮ್ಮ ಲೇಡೀಸ್ ಕ್ಲಬ್ ಅವರು ತಿರುಪತಿಗೆ ಒಂದು ಟ್ರಿಪ್ ಅನ್ನು ಹಾಕಿದ್ದಾರೆ ನಾನು ಮತ್ತೆ ದಾದಾ ಇಬ್ರು ಆ ಟ್ರಿಪ್ಗೆ ಹೋಗಿ ಬರ್ತೀವಿ ನೀವು ಮಿಸ್ ಮಾಡ್ದಲೆ ನಾಳೆ ರಿಪೇರ್ಗೆ ಕೊಟ್ಟಿರೋ ಮಿಕ್ಸಿಯನ್ನು ತಗೊಂಬ ಅಂತ ಹೇಳ್ತಾಳೆ ಇದನ್ನ ಕೇಳಿ ಗಾಂಧಿಗೆ ಫುಲ್ ಖುಷಿ ಆಗುತ್ತೆ ಅವನು ಅನ್ಕೊಂತಾನೆ ನಾಳೆ ಒಂದಿನ ಆದರೂ ನಾನು ಫುಲ್ ಎಂಜಾಯ್ ಮಾಡ್ಕೊಂಡು ಕಳಿಬೋದು ಅಂತ ನಂತರ ರಾತ್ರಿ 12 ಗಂಟೆ ಆಗ್ತಿದ್ದಂಗೆ ತನಿಗೆ ತಾನೇ ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂತಾನೆ ಯಾಕಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ಅವನ ನಿಜವಾದ ಬರ್ತಡೇ ಆಗಸ್ಟ್ 15th ಅಲ್ಲ 16th ಅಂತ ಮುಂದಿನ ದಿನ ಗಾಂಧಿಗೆ ತನ್ನ ಹೆಂಡತಿ ಮನೆಯಲ್ಲಿ ಇಲ್ದಲೇ ಇರೋದ್ರಿಂದ ಅವನಿಗೆ ತುಂಬಾನೇ ಖುಷಿಯಾಗಿರುತ್ತೆ ಅವನು ಮೊದಲು ಹೋಟೆಲ್ನ ವಾಶ್ರೂಮ್ಗೆ ಹೋಗಿ ಅಲ್ಲಿ ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕೊಂತಾನೆ ಮತ್ತೆ ಅವನಿಗೆ ಏನು ತಿನ್ಬೇಕು ಅನ್ಸುತ್ತೋ ಅದನ್ನೆಲ್ಲ ಆರ್ಡರ್ ಮಾಡಿ ತಿಂತಾನೆ ನಂತರ ಒಂದು ಬಾರ್ ಹತ್ರ ಬಂದು ನಿಂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ಬಾರ್ನ ಒಳಗಡೆ ಬಂದು ಚೆನ್ನಾಗಿ ಸ್ಮೋಕ್ ಮಾಡ್ಕೊಂಡು ಕುಡಿಯೋದಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿಗೆ ರಾಕಿ ಅನ್ನೋ ಒಬ್ಬ ಗಾಂಧಿಯ ಹಳೆ ಸ್ಟೂಡೆಂಟ್ ಬರ್ತಾನೆ ಅವನು ಗಾಂಧಿಗೆ ಕೇಳ್ತಾನೆ ನೀವು ಕುಡಿಯೋದಿಲ್ವಲ್ಲ ಇವತ್ತಕ್ಕೆ ಕುಡಿತಾ ಇದ್ದೀರಾ ಅಂತ ಅದಕ್ಕೆ ಗಾಂಧಿ 40 ವರ್ಷದಿಂದ ನಾನು ಏನೇನು ಆಸೆ ಪಟ್ಟಿದ್ದೀನೋ ಆ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ ಆದರೆ ಇವತ್ತು ನನ್ನ ಹುಟ್ಟಿದ ಬಾಗಿದೆ ಇವತ್ತೊಂದಿನ ಮಾತ್ರ ನಾನು ನನ್ನ ಲೈಫಲ್ಲಿ ಏನೇನು ಆಸೆ ಪಟ್ಟಿದ್ನೋ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಸೊ ಇದಕ್ಕೆ ಅವನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ರಾಕಿ ತನ್ನ ಫ್ರೆಂಡ್ಸನ್ನೆಲ್ಲ ಕರೆಸ್ತಾನೆ ಮತ್ತೆ ಅಲ್ಲೇ ಕೇಕ್ ಕಟ್ ಮಾಡಿಸಿ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ ರಾಕಿ ಗಾಂಧಿಗೆ ಕೇಳ್ತಾನೆ ನಿಮಗೆ ಇನ್ನೇನು ಆಸೆ ಇದೆ ಹೇಳಿ ಅಂತ ಅದಕ್ಕೆ ಗಾಂಧಿ ಹೇಳ್ತಾನೆ ನಾನು ಕಾರ್ಡ್ಸ್ ಆಡಬೇಕು ಅಂತ ಅದಕ್ಕೆ ರಾಕಿ ನಮ್ಮ ತಂದೆ ಕೂಡ ಕಾರ್ಡ್ಸ್ ಆಡ್ತಾರೆ ನಿಮ್ಮನ್ನ ನನ್ನ ತಂದೆಗೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಅವನ ತಂದೆ ಹತ್ರ ಗಾಂಧಿಯನ್ನ ಕರ್ಕೊಂಡು ಬರ್ತಾನೆ ಈಗ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಏಸ್ ಆಫ್ ಸ್ಪೇಡ್ಸ್ ಕಾರ್ಡ್ ಅನ್ನು ತೋರಿಸ್ತಾರೆ ಈ ರೀತಿ ಕಾರ್ಡ್ಸ್ ಅನ್ನ ಸ್ನೇಹಿತರೆ ಮೂವಿಯಲ್ಲಿ ಆಗಾಗ ತೋರಿಸ್ತಾ ಇರ್ತಾರೆ ಇದಕ್ಕೆ ಏನ್ ರೀಸನ್ ಅಂತ ಕೊನೆಯಲ್ಲಿ ಹೇಳ್ತೀನಿ ರಾಕಿಯ ತಂದೆ ಇಲ್ಲಿ ಕಾರ್ಡ್ಸ್ ಆಡ್ತಾ ಇರ್ತಾರೆ ಗಾಂಧಿ ಕೂಡ ಅವನ ಹತ್ರ ಬಂದು ಕುತ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಗಾಂಧಿ ಬರ್ತಿದ್ದಂಗೆ ರಾಕಿಯ ತಂದೆ ಗೆಲ್ಲೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಇವರು ತುಂಬಾನೇ ದುಡ್ಡು ಮಾಡ್ಕೊಂತಾರೆ ಸೊ ಈ ಗೇಮ್ ಅಲ್ಲಿ ಆಡಾದ್ಮೇಲೆ ಗಾಂಧಿ ಮತ್ತೆ ರಾಕಿಯ ತಂದೆ ಇಬ್ರು ದುಡ್ಡನ್ನ ಹಂಚ್ಕೊಂತಾರೆ ಆಗ ರಾಕಿ ತನ್ನ ತಂದೆಗೆ ಗಾಂಧಿಯನ್ನ ಪರಿಚಯ ಮಾಡಿಸ್ತಾನೆ ಅವನು ಹೇಳ್ತಾನೆ ಇವರು ನಮ್ಮ ಟೀಚರ್ ಆಗಿದ್ದಾರೆ ಮತ್ತೆ ಅವರ ಹೆಸರು ಗಾಂಧಿ ಮಹಾನ್ ಅಂತ ಇದನ್ನ ಕೇಳ್ತಿದ್ದಂಗೆ ರಾಕಿಯ ತಂದೆ ಗಾಂಧಿಯ ಹಣೆಯ ಮೇಲಿರೋ ಗಾಯದ ಮಾರ್ಕನ ನೋಡ್ತಾನೆ ಆಗ ಅವನು ಫುಲ್ ಖುಷಿಯಾಗಿ ಹೇಳ್ತಾನೆ ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ ಆಗ ಗಾಂಧಿ ಇಲ್ಲ ಅಂತ ಹೇಳಿದಾಗ ರಾಕಿಯ ತಂದೆ ಹೇಳ್ತಾನೆ ನಾವು ಚಿಕ್ಕವರಿದ್ದಾಗ ಹೊಡೆದಾಡ್ಕೊಂಡು ನನ್ನ ಮುಖದ ಮೇಲೆ ಕೂಡ ಗಾಯದ ಮಾರ್ಕ್ ಆಗಿದೆ ಅಂತ ಆ ಮಾರ್ಕನ ತೋರಿಸ್ತಾನೆ ಆಗ ಗಾಂಧಿಗೆ ಗೊತ್ತಾಗುತ್ತೆ ಇವನು ಬೇರೆ ಯಾರು ಅಲ್ಲ ಸತ್ಯ ಅಂತ ಸೊ ಖುಷಿಯಲ್ಲಿ ಇವರಿಬ್ರು ಚೆನ್ನಾಗಿ ಕುಡಿದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದಷ್ಟಿರದೆ ಸ್ನೇಹಿತರೆ ಈ ಬಾರ್ ಓನರ್ ಕೂಡ ಸತ್ಯನಾಗಿರ್ತಾನೆ ಸತ್ಯ ಈ ಊರಲ್ಲಿ ತುಂಬಾನೇ ಬಾರ್ಗಳನ್ನು ಓಪನ್ ಮಾಡಿರ್ತಾನೆ ಸೊ ಈ ಪಾರ್ಟಿಲಿ ಅವನು ಚೆನ್ನಾಗಿ ಕುಡಿದು ಟೈಟ್ ಆಗಿರ್ತಾನೆ ಅದಕ್ಕೆ ಸತ್ಯ ಮತ್ತೆ ರಾಕಿ ಇಬ್ರು ಇವನನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ಮುಂದಿನ ದಿನ ಇವನಿಗೆ ಎಚ್ಚರಿಕೆ ಆದಾಗ ಗೊತ್ತಾಗುತ್ತೆ ಆಗ್ಲೇ ಟೈಮ್ 1:30 ಆಗಿದೆ ಅಂತ ಈಗ ಅವನಿಗೆ ಫುಲ್ ಟೆನ್ಷನ್ ಆಗೋದಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಎಷ್ಟೊತ್ತಿಗಾಗ್ಲೇ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ವಾಪಸ್ ಬಂದಿರ್ತಾಳೆ ಇನ್ನೊಂದು ಕಡೆ ಗಾಂಧಿಯ ಹೆಂಡತಿ ನಾಚಿ ವಾಪಸ್ ಮನೆಗೆ ಬಂದಿರ್ತಾಳೆ ಮತ್ತೆ ತನ್ನ ಗಂಡ ಎಲ್ಲೋ ಕಾಣ್ತಾ ಇಲ್ಲ ಅಂತ ತುಂಬಾನೇ ಹೆದರ್ಕೊಂಡು ಅಳ್ತಾ ಇರ್ತಾಳೆ ಮತ್ತೆ ಪೊಲೀಸ್ ಅವ್ರನ್ನ ಕೂಡ ಕರೆಸಿರ್ತಾಳೆ ಈಗ ಸತ್ಯ ಮತ್ತೆ ರಾಕಿ ಇಬ್ರು ಅವನನ್ನ ಕಾರಲ್ಲಿ ಕರ್ಕೊಂಡು ಬಂದು ಅವನ ಮನೆ ಹತ್ರ ಬಿಡ್ತಾರೆ ಇಷ್ಟೊತ್ತಿಗಾಗ್ಲೇ ಅಲ್ಲಿ ನಾಚಿಯ ತಂದೆ ಮತ್ತೆ ಅಣ್ಣ ಕೂಡ ಬಂದಿರ್ತಾರೆ ಗಾಂಧಿ ಅವ್ರಿಗೆ ಹೇಳ್ತಾನೆ ನನ್ನ ಗಾಡಿಗೆ ಲಾರಿ ಗುದ್ದಿ ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಈ ಕಾರಣದಿಂದ ಬಟ್ಟೆ ಬೇರೆ ಹಾಕೊಂಡಿದ್ದೀನಿ ಮತ್ತೆ ಇವರ ನನಗೆ ಹಾಸ್ಪಿಟಲ್ಗೆ ತೋರಿಸಿ ವಾಪಸ್ ಕರ್ಕೊಂಡ್ಬಂದ್ರು ಅಂತ ಸತ್ಯ ಮತ್ತೆ ರಾಕಿನ ತೋರಿಸಿ ಹೇಳ್ತಾನೆ ನಾಚಿಯ ತಂದೆ ಮತ್ತೆ ಅಣ್ಣ ಇಬ್ರು ಸತ್ಯ ಮತ್ತೆ ರಾಕಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗ್ತಾರೆ ಆದ್ರೆ ಅದೇ ಸಮಯಕ್ಕೆ ಪೊಲೀಸ್ ಅವರು ಬಂದು ಸತ್ಯಂಗೆ ಹೇಳ್ತಾರೆ ನೀವೇನಿಲ್ಲಿ ನಿಮ್ಮ ಬಾರಲ್ಲಿ ಏನಾದ್ರೂ ಗಲಾಟೆ ನಡೀತಾ ಅಂತ ಅದಕ್ಕೆ ಸತ್ಯ ಆ ರೀತಿ ಏನೂ ಆಗಿಲ್ಲ ಗಾಂಧಿಗೆ ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಅವನನ್ನ ಹಾಸ್ಪಿಟಲ್ಗೆ ತೋರಿಸಿ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಸೊ ಇವರು ಬಾರೋರು ಅಂತ ನಾಚಿಯ ತಂದೆಗೆ ಗೊತ್ತಾಗ್ತಿದ್ದಂಗೆ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಅವರು ಸತ್ಯಂಗೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಆಗ ಇವನು ಸತ್ಯ ಅಂತ ಹೇಳಿದಾಗ ನಿನ್ನ ಪೂರ್ತಿ ಹೆಸರೇನು ಅಂತ ಕೇಳ್ತಾರೆ ಅದಕ್ಕೆ ಅವನು ಸತ್ಯ ಸೂಸಿಯಪ್ಪ ಅಂತ ಹೇಳ್ತಾನೆ ಆಗ ನಾಚಿಯ ತಂದೆಗೂ ಕೂಡ ಗೊತ್ತಾಗುತ್ತೆ ಇವನು ಮದ್ಯವನ್ನ ಮಾರ್ತಾ ಇದ್ದ ಸೂಸಿಯಪ್ಪನ ಮಗ ಅಂತ ಗಾಂಧಿಯ ಮಗ ದಾದಾ ಅವನ ಹತ್ರ ಬಂದಾಗ ಅವನ ಜೇಬಲ್ಲಿದ್ದ ತುಂಬಾನೇ ದುಡ್ಡನ್ನ ನೋಡ್ತಾನೆ ಮತ್ತೆ ತನ್ನ ತಾಯಿಗೆ ಆ ದುಡ್ಡನ್ನ ತೋರಿಸ್ತಾನೆ
ಆಗ ಗಾಂಧಿ ಹೇಳ್ತಾನೆ ಈ ದುಡ್ಡು ಮೋಸ್ಟ್ಲಿ ಅವರ್ದಿರಬಹುದು ಅವರಿಗೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಿರಬೇಕಾದ್ರೆ ನಾಚಿ ಕೇಳ್ತಾಳೆ ನೀವು ಕುಡ್ದಿದ್ದೀರಾ ಅಂತ ಗಾಂಧಿ ಮಾತ್ರ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತಾ ಇರ್ತಾನೆ ಆದರೆ ಅದೇ ಸಮಯಕ್ಕೆ ನಾಚಿಯ ತಂದೆ ಹೇಳ್ತಾರೆ ಇವನು ಸತ್ಯನ ಜೊತೆ ಹೋಗಿ ಕುಡ್ಕೊಂಡು ಬಂದಿದ್ದಾನೆ ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಾಚಿ ಸತ್ಯ ಹತ್ರ ಬಂದು ಅವನ ಕೆನ್ನೆಗೆ ಹೊಡಿತಾಳೆ ಮತ್ತೆ ಹೇಳ್ತಾಳೆ ನನ್ನ ಗಂಡನನ್ನ ಕರ್ಕೊಂಡು ಹೋಗಿ ಕುಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಅಂತ ಗಾಂಧಿ ಅವಳು ಸತ್ಯಂಗೆ ಹೊಡೆದ್ಲಲ್ಲ ಅಂತ ಕೋಪದಲ್ಲಿ ಅವನು ಬಂದು ನಾಚಿಗೆ ಹೊಡಿತಾನೆ ಮತ್ತೆ ಸತ್ಯಗೆ ಕ್ಷಮೆ ಕೇಳ್ತಾನೆ ಆದರೆ ಸತ್ಯ ಮತ್ತೆ ರಾಕಿ ಇಬ್ಬರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಕೋಪದಲ್ಲಿ ನಾಚಿ ಕೂಡ ತನ್ನ ಮಗನನ್ನ ಕರ್ಕೊಂಡು ತನ್ನ ತಂದೆಯ ಮನೆಗೆ ಹೋಗ್ತಾಳೆ ಗಾಂಧಿ ಅವರ ಮನೆಗೆ ಹೋಗಿ ನಾಚಿನ ಕರ್ಕೊಂಡು ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಆದರೆ ಅವಳು ಏನೇ ಮಾಡಿದ್ರು ವಾಪಸ್ ಬರೋಕೆ ಒಪ್ಪಿಕೊಳ್ಳೋದಿಲ್ಲ ನಂತರ ಅವರು ಒಂದಿನ ಮನೆಯನ್ನ ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿರ್ತಾರೆ ಸೋ ಈಗ ಗಾಂಧಿ ತನ್ನ ಮನೆಯಲ್ಲಿ ಬೇಜಾರಲ್ಲಿ ಕೂತಿರಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಈ ಕ್ವಾರ್ಟರ್ಸ್ ಅನ್ನು ಬೇರೆಯವರಿಗೆ ಕೊಟ್ಟಿದ್ದೀವಿ ಆದಷ್ಟು ಬೇಗ ನೀವು ಮನೆಯನ್ನ ಖಾಲಿ ಮಾಡಬೇಕು ಅಂತ ನಾಚಿ ಸ್ನೇಹಿತರೆ ಕೆಲಸದಲ್ಲಿ ಇದ್ದಿದ್ರಿಂದ ಈ ಮನೆಯನ್ನ ಸ್ನೇಹಿತರೆ ನಾಚಿಗೆ ಗವರ್ನಮೆಂಟ್ ಅವರು ಕೊಟ್ಟಿರ್ತಾರೆ ಆದರೆ ಅವಳು ಈ ಊರನ್ನ ಬಿಟ್ಟೋಗಿರೋದ್ರಿಂದ ಈಗ ಆ ಮನೆಯನ್ನ ಬೇರೆಯವರಿಗೆ ಕೊಡ್ತಾ ಇರ್ತಾರೆ ಗಾಂಧಿ ಮನೆಯನ್ನ ಖಾಲಿ ಮಾಡಿ ದಿಕ್ಕು ದೇಸೆ ಇಲ್ಲದಲೆ ರೋಡಲ್ಲಿ ನಿಂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಸತ್ಯ ಮತ್ತೆ ರಾಕಿ ಬರ್ತಾರೆ ಅವ್ರು ಹೇಳ್ತಾರೆ ನೀನು ಏನನ್ನಾದರೂ ಪ್ರೀತಿಸಿದ್ರೆ ಅದನ್ನ ಹೋಗೋದಕ್ಕೆ ಬಿಟ್ಬಿಡಬೇಕು ಅದು ವಾಪಸ್ ಬಂತು ಅಂದ್ರೆ ಅದು ನಿಂದು ಅಂತ ಅಕಸ್ಮಾತ್ ಏನಾದರೂ ಬರಲಿಲ್ಲ ಅಂದ್ರೆ ಅದು ಯಾವತ್ತೂ ನಿಂದಾಗಿರಲಿಲ್ಲ ಅಂತ ಹೇಳ್ತಾರೆ ನಂತರ ಅವರು ಗಾಂಧಿಗೆ ನೀನು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಮ್ಮ ಜೊತೆ ಬಾ ಅಂತ ಹೇಳಿ ಅವನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವತ್ತಿನ ದಿನ ರಾತ್ರಿ ಸತ್ಯ ಗಾಂಧಿ ಮತ್ತೆ ರಾಕಿ ಒಂದು ಜಾಗದಲ್ಲಿ ಸೇರ್ತಾರೆ ಆಗ ಸತ್ಯ ಹೇಳ್ತಾನೆ ನೀನು ಟೀಚರ್ ಕೆಲಸವನ್ನ ಬಿಟ್ಟು ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡು ಅಂತ ಆದರೆ ಗಾಂಧಿ ಮೊದಲು ಇದಕ್ಕೆ ಒಪ್ಪೋದಿಲ್ಲ ಸತ್ಯ ಹೇಳ್ತಾನೆ ನಮ್ಮ ತಂದೆ ಮೊದಲು ಮದ್ಯವನ್ನ ತಯಾರಿಸ್ತಾ ಇದ್ರು ಈಗ ನಾನು 20 ಬಾರನ್ನ ನಡೆಸ್ತಾ ಇದ್ದೀನಿ ಆದರೆ ನಿನ್ನಷ್ಟು ಓದಿರೋ ಬುದ್ಧಿವಂತ ವ್ಯಕ್ತಿ ನನ್ನ ಜೊತೆ ಇಲ್ಲ ಅಂತ ಗಾಂಧಿ ಸತ್ಯನ ತಂದೆ ತಯಾರಿಸ್ತಿದ್ದ ಲಿಕ್ಕರನ್ನ ಕುಡಿತಾನೆ ಅದು ಅವನಿಗೆ ತುಂಬಾನೇ ಇಷ್ಟ ಆಗುತ್ತೆ ಅವನು ಹೇಳ್ತಾನೆ ಇದು ಅಮೃತ ಇದ್ದಂಗಿದೆ ಇದನ್ನ ನೀನು ನಿನ್ನ ತಂದೆಯ ಫೋಟೋವನ್ನ ಹಾಕಿ ಬ್ರ್ಯಾಂಡ್ ಮಾಡಿ ಸೇಲ್ ಮಾಡಿದ್ರೆ ತುಂಬಾನೇ ಪ್ರಾಫಿಟ್ ಆಗುತ್ತೆ ಅಂತ ಇದಕ್ಕೆ ಅವನು ತುಂಬಾನೇ ಯೋಚನೆ ಮಾಡಿ ಒಂದು ಹೆಸರನ್ನ ಕೂಡ ಇಡ್ತಾನೆ ಸೂರ ಅಂತ ಈ ಐಡಿಯಾ ಚೆನ್ನಾಗಿದೆ ಅಂತ ಸತ್ಯ ಕೂಡ ಇದನ್ನ ಟ್ರೈ ಮಾಡಿ ತನ್ನ ಬಾರಲ್ಲಿ ಸೂರ ಎಣ್ಣೆಯನ್ನ ಮಾರೋದಕ್ಕೆ ಶುರು ಮಾಡ್ತಾನೆ ಅದನ್ನ ಕುಡಿದವರೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಇದ್ದಕ್ಕಿದ್ದಂಗೆ ಈ ಬ್ರ್ಯಾಂಡ್ ಪಾಪ್ಯುಲರ್ ಆಗುತ್ತೆ ಇದರ ಗ್ಯಾಪಲ್ಲಿ ಗಾಂಧಿ ಕೂಡ ಕಾರ್ಡ್ಸನ್ನ ಮತ್ತೆ ಬೇರೆ ಜೂಜಾಟಗಳನ್ನು ಆಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂತಾ ಇರ್ತಾನೆ ಸೊ ಇದೇ ರೀತಿ ನಡೆಸ್ಕೊಂಡು ಇವರು 2 ವರ್ಷ ಕಳೆಯೋಷ್ಟು ಹೊತ್ತಿಗೆ ತುಂಬಾನೇ ಶ್ರೀಮಂತರಾಗ್ಬಿಟ್ಟಿರ್ತಾರೆ ಸೊ ಈಗ ಸ್ಟೋರಿ 1998 ಕ್ಕೆ ಬರುತ್ತೆ ಗಾಂಧಿ ಮತ್ತೆ ಸತ್ಯ ಒಂದು ಕಾರನ್ನ ಕೂಡ ತಗೊಂತಾರೆ ಒಂದಿನ ಗಾಂಧಿ ಎಲ್ಲಾ ಬಾರ್ ಓನರ್ಸ್ನ ಒಂದು ಮೀಟಿಂಗ್ ಅಂತ ಕರೀತಾನೆ ಇಲ್ಲಿ ಅವನು ಹೇಳ್ತಾನೆ ನಾವು ಒಂದು ಸಿಂಡಿಕೇಟ್ ಅನ್ನ ಫಾರ್ಮ್ ಮಾಡೋಣ ಅಂತ ಅಂದ್ರೆ ಎಲ್ಲಾ ಬಾರಲ್ಲೂ ಸೂರ ಬ್ರ್ಯಾಂಡ್ನ ಲಿಕ್ಕರ್ನ ಮಾರೋದಕ್ಕೆ ಇವರು ಯೋಚನೆ ಮಾಡ್ತಾ ಇರ್ತಾರೆ ಈ ರೀತಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಸೂರ ಎಣ್ಣೆಯನ್ನ ಮಾರಿದ್ರೆ ಇದರಿಂದ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಗಾಂಧಿ ಹೇಳ್ತಾನೆ ಈ ಸಿಂಡಿಕೇಟ್ಗೆ 3 ವರ್ಷ ಲೀಡರ್ ಸತ್ಯ ಆಗಿರ್ತಾನೆ ಅಂತ ಗಾಂಧಿ ಹೇಳ್ತಾನೆ ಇದಕ್ಕೆ ಅಲ್ಲಿದ್ದವರೆಲ್ಲ ಒಪ್ಪಿಕೊಂತಾರೆ ಆದರೆ ವರ್ಷಾನ ಬಾರ್ ಓನರ್ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅವನು ಹೇಳ್ತಾನೆ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡು ನೀವೇ ಲೀಡರ್ ಆಗಿಬಿಟ್ರೆ ನಾವಿಲ್ಲೇನಕ್ಕೆ ಬಂದಿದ್ದೀವಿ ಮತ್ತೆ ನೀವೆಲ್ಲ ಮದ್ಯವನ್ನ ಮಾರ್ಕೊಂಡು ಪ್ರಾಫಿಟ್ ಮಾಡ್ಕೊಂಡ್ರೆ ನಾವೇನು ಗೋಮೂತ್ರವನ್ನ ಮಾರಬೇಕಂತ ಹೇಳ್ತಾನೆ ಆಗ ಗಾಂಧಿ ಅವನನ್ನ ಕರ್ಕೊಂಡು ಬಂದು 2 ಕಂಪಾರ್ಟ್ಮೆಂಟ್ ಇರೋ ಟ್ರಕ್ ಅಲ್ಲಿ ಕಟ್ ಹಾಕ್ತಾನೆ ಮೇಲ್ಗಡೆಲ್ಲ ಹಸುದನಗಳಿರ್ತವೆ ಕೆಳಗಡೆ ಇವನನ್ನ ಕಟ್ ಹಾಕಿರ್ತಾರೆ ಗಾಂಧಿ ಹೇಳ್ತಾನೆ ಈಗ ಮೇಲಿಂದ ಗೋಮೂತ್ರ ಬರುತ್ತೆ ಅದರ ಟೇಸ್ಟ್ ನೋಡಿ ಟೇಸ್ಟ್ ಚೆನ್ನಾಗಿದ್ರೆ ನೀನ ಬಾಟಲ್ ಅಲ್ಲಿ ಹಾಕೊಂಡು ಮಾರ್ಕೋ ಅಂತ ಹೇಳ್ತಾನೆ ಇದಾದ್ಮೇಲೆ ಮುಂದಿನ ದಿನ ಗಾಂಧಿಯ ಮನೆಗೆ ನಾಚಿಯ ಅಣ್ಣ ಬಂದು ಅವಳ ಇನ್ನೊಂದು ಮದುವೆಯ ಕಾರ್ಡ್ ಅನ್ನ ಕೊಟ್ಟು ಹೋಗ್ತಾನೆ ಇದರಿಂದ ಗಾಂಧಿಗೆ ತುಂಬಾನೇ ಕೋಪ ಬಂದಿರುತ್ತೆ ಅವನು ಸತ್ಯ ಮತ್ತೆ ರಾಕಿಯ ಮನೆಗೆ ಬಂದಿದ್ದಾಗ ಹೇಳ್ತಾನೆ ನಾನು ನನ್ನ ಹೆಂಡತಿಯನ್ನ ಯಾವತ್ತ ಮರ್ತೋಗಿದ್ದೀನಿ ಆದ್ರೆ ನನ್ನ ಮಗ ದಾದಾನ ಮರೆಯೋದಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸತ್ಯನ ಹೆಂಡತಿ ಹೇಳ್ತಾಳೆ ರಾಕಿಯನ್ನ ನಿಮ್ಮ ಮಗ ಅನ್ಕೊಳ್ಳಿ ಅಂತ ಸೊ ಈಗಿನಿಂದ ರಾಕಿ ಕೂಡ ಗಾಂಧಿಗೆ ಅಪ್ಪ ಅಂತ ಕರೆಯೋದಕ್ಕೆ ಶುರು ಮಾಡ್ತಾನೆ ಇದಾದ್ಮೇಲೆ ಅವರೆಲ್ಲ ಒಂದು ಜಾಗದಲ್ಲಿ ಬಂದು ಜೂಜಾಡ್ತಿರ್ಬೇಕಾದ್ರೆ ಅಲ್ಲಿ ಇವರಿಗೆ ಒಂದು ಸ್ಪೆಷಲ್ ಡ್ರಿಂಕ್ ಅಂತ ಹೇಳಿ ಒಂದು ಆಲ್ಕೋಹಾಲ್ ಅನ್ನ ಕೊಡ್ತಾರೆ ಈ ಆಲ್ಕೋಹಾಲ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಇದನ್ನ ಅವರು ಕುಡಿದಾದ್ಮೇಲೆ ಅವ್ರಿಗೆ ತುಂಬಾನೇ ನಿದ್ದೆ ಬರುತ್ತೆ ಈ ಕಾರಣದಿಂದ ಕಾರಲ್ಲಿ ಮಲಗಿರ್ತಾರೆ ಈಗ ಕಾರ್ ಡ್ರೈವರ್ ಇವರನ್ನ ಸೀದಾ ಆ ವರ್ಷ ಬಾರ್ ಓನರ್ ಹತ್ರ ಕರ್ಕೊಂಡ್ ಬರ್ತಾರೆ ಅವತ್ತು ಇವರು ಅವಮಾನ ಮಾಡಿದ್ದಕ್ಕೆ ಸತ್ಯ ಮತ್ತೆ ರಾಕಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಇವರು ತುಂಬಾನೇ ಕುಡಿದಿರೋದ್ರಿಂದ ಇವರ ಕೈಯಲ್ಲಿ ಏನ್ ಮಾಡೋದಕ್ಕೂ ಆಗ್ತಾ ಇರಲ್ಲ ಆಗ ಆ ವರ್ಷ ಬಾರ್ನ ಓನರ್ ರಾಕಿಯನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸತ್ಯ ಅಲ್ಲೇ ಚರ್ಚ್ನ ಮೇಲಿದ್ದ ಕ್ರಾಸ್ ಅನ್ನ ನೋಡಿ ಜೀಸಸ್ಗೆ ತನ್ನ ಮಗನನ್ನ ಕಾಪಾಡಿ ಅಂತ ಕೇಳ್ಕೊಂತಾನೆ ಇನ್ನೇನು ಅವನು ಸುತ್ಕೆಯಿಂದ ರಾಕಿಗೆ ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಕಾರ್ನಲ್ಲಿದ್ದ ಗಾಂಧಿ ಸುತ್ಕೆಯನ್ನು ಹಿಡ್ಕೊಂತಾನೆ ಆ ಓನರ್ ಗಾಂಧಿಗೆ ಕೇಳ್ತಾನೆ ನಿನ್ಗೆ ಯಾಕಿನ್ನೂ ಮತ ಬಂದಿಲ್ಲ ಅಂತ ಅದಕ್ಕೆ ಗಾಂಧಿ ನಾನು ಎಷ್ಟು ಕುಡಿದ್ರೂ ಅದು ಕಮ್ಮಿನೇ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡಿತಾನೆ ಇದರಿಂದ ಅವನಿಗೆ ಫುಲ್ ಖುಷಿ ಆಗಿಬಿಟ್ಟಿರುತ್ತೆ ನಾನು ಕುಡಿಯೋದ್ರ ಜೊತೆಗೆ ಹೊಡೆಯೋದನ್ನ ಕೂಡ ಕಲ್ತ್ಕೊಂಡಿದ್ದೀನಿ ಅಂತ ಅಲ್ಲಿದ್ದವ್ರಿಗೆಲ್ಲ ಹೊಡಿತಾನೆ ಗಾಂಧಿ ಕಾರ್ ಮೇಲೆ ನಿಂತ್ಕೊಂಡು ಫೈಟ್ ಮಾಡ್ತಿರ್ಬೇಕಾದ್ರೆ ಅವನ ಪಕ್ಕದಲ್ಲೇ ಕಾಣ್ತಾ ಇರೋ ಕ್ರಾಸ್ ಅನ್ನ ಸತ್ಯ ನೋಡ್ತಾನೆ ಮತ್ತೆ ತನ್ನ ಮಗನಿಗೆ ಹೇಳ್ತಾನೆ ಅವನು ನಿನ್ನನ್ನ ಕಾಪಾಡೋದಕ್ಕೆ ಬಂದಿರೋ ದೇವದೂತ ಅಂತ ಈಗ ಸ್ಕ್ರೀನ್ ಮೇಲೆ ಕಿಂಗ್ ಕಾರ್ಡ್ ಅನ್ನ ತೋರಿಸ್ತಾರೆ ಗಾಂಧಿ ಈಗ ಅವನಿಗೆ ಯಾರು ತೊಂದರೆ ಕೊಡ್ತಾರೋ ಅವ್ರಿಗೆಲ್ಲ ಹೊಡೆಯೋದಕ್ಕೆ ಶುರು ಮಾಡಿರ್ತಾನೆ ಮತ್ತೆ ಇನ್ನೊಂದು ಕಡೆ ಸತ್ಯ ತುಂಬಾನೇ ರಿಲೀಜಿಯಸ್ ಆಗ್ಬಿಟ್ಟಿರ್ತಾನೆ ಅವನು ಯಾವಾಗ್ಲೂ ಚರ್ಚ್ಗೆ ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾನೆ
ಯಾಕಂದ್ರೆ ದೇವರು ಗಾಂಧಿಯ ರೂಪದಲ್ಲಿ ಬಂದು ತನ್ನ ಮಗನನ್ನ ಕಾಪಾಡಿದರೆ ಅಂತ. ಇದಾದ ಮೇಲೆ ಸ್ಟೋರಿ 2003 ಕ್ಕೆ ಬರುತ್ತೆ. ಇಷ್ಟತ್ತಿಗಾಗ್ಲೇ ಗಾಂಧಿ ಫುಲ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಬಿಟ್ಟಿರ್ತಾನೆ ಮತ್ತೆ ತನ್ನ ಮಧ್ಯದ ಸಾಮ್ರಾಜ್ಯವನ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸಿರ್ತಾನೆ. ಅಷ್ಟರದೇ ಈಗ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಅವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಹೀಗೆ ನಡೀತಿರಬೇಕಾದ್ರೆ ಒಂದಿನ ಸತ್ಯ ಬೇಜಾರಲ್ಲಿ ಕೂತಿರಬೇಕಾದ್ರೆ ಗಾಂಧಿ ಬಂದು ಏನಾಯ್ತು ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ, ಅವತ್ತಿನ ನಡೆದಿದ್ದು ನಾನು ಇನ್ನೂ ಮರ್ತಿಲ್ಲ, ಅದು ನನಗೆ ಜೀಸಸ್ ಕೊಟ್ಟ ಕೊನೆ ವಾರ್ನಿಂಗ್ ಅಂತ ಅನ್ಸುತ್ತೆ. ನಾವು ಮಾಡ್ತಿರೋ ಕೆಲಸವನ್ನೆಲ್ಲ ಇಲ್ಲಿಗೆ ಬಿಟ್ಟು ಮುಂದೆ ಸೇಫ್ ಆಗಿ ನಾವು ಜೀವನವನ್ನ ಕಳಿಬೇಕು ಅಂತ ಹೇಳ್ತಾನೆ. ಆದರೆ ಗಾಂಧಿ ಹೇಳ್ತಾನೆ, ನಾವು ಈಗ ತಾನೆ ದುಡ್ಡನ್ನು ದುಡಿಯೋದಕ್ಕೆ ಶುರು ಮಾಡಿದೀವಿ ಮತ್ತೆ ನಮ್ಮ ಎಂಪೈರ್ ಅನ್ನು ನಾವು ಇನ್ನಷ್ಟು ವಿಸ್ತರಿಸಬೇಕು. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ವೈಲೆಂಟ್ ಆಗಿ ಮಾಡೋ ಕೆಲಸಗಳನ್ನು ನಾನು ಮಾಡ್ತೀನಿ, ನೀವು ನನ್ನ ಜೊತೆ ಇದ್ರೆ ಸಾಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಮುಂದಿನ ದಿನ ಗೌರ್ಮೆಂಟ್ ಅವರು ಒಂದು ಹೊಸ ರೂಲ್ಸ್ ಅನ್ನ ಮಾಡ್ತಾರೆ. ಅದೇನಂದ್ರೆ ರಾಜ್ಯದಲ್ಲಿರೋ ಎಲ್ಲಾ ಪ್ರೈವೇಟ್ ಬಾರ್ಗಳನ್ನ ಮತ್ತೆ ಮದ್ಯಗಳನ್ನ ಬ್ಯಾನ್ ಮಾಡ್ತಾರೆ. ಗೌರ್ಮೆಂಟ್ ಅವರು ಅಪ್ರೂವ್ ಮಾಡಿರೋ ಮದ್ಯವನ್ನ ಮಾತ್ರ ಮಾರಬೇಕು ಅಂತ ರೂಲ್ಸ್ ಅನ್ನ ಮಾಡ್ತಾರೆ. ಸೊ ಈಗ ಏನ್ ಮಾಡೋದು ಅಂತ ರಾಕಿ ಮತ್ತೆ ಗಾಂಧಿ ಇಬ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಗಾಂಧಿ ಟಿವಿನ ತೋರಿಸಿ ಹೇಳ್ತಾನೆ, ಇವರಿಷ್ಟು ಜನರಲ್ಲಿ ನಾವು ಯಾರನ್ನಾದರೂ ಒಬ್ಬರನ್ನ ನಮ್ಮ ಕಡೆ ಎಳ್ಕೋಬೇಕು ಅಂತ. ಆಗ ಅಲ್ಲೇ ದ ಆಂಟೋನಿ ಅನ್ನೋ ಒಬ್ಬ ಹುಡುಗ ಟಿವಿಯಲ್ಲಿರೋ ಒಬ್ಬ ವ್ಯಕ್ತಿನ ತೋರಿಸಿ ಈ ವ್ಯಕ್ತಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಈಗ ಸ್ನೇಹಿತರ ಸ್ಕ್ರೀನ್ ಮೇಲೆ ಜಾಕ್ ಆಫ್ ಡೈಮಂಡ್ಸ್ ಕಾರ್ಡ್ ಅನ್ನ ತೋರಿಸ್ತಾರೆ. ನಂತರ ಆ ಟಿವಿಯಲ್ಲಿದ್ದ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವರು ಮಾತಾಡ್ತಾ ಇರ್ತಾರೆ. ಆಗ ಗಾಂಧಿ ಈ ವ್ಯಕ್ತಿಯ ಮುಖದ ಮೇಲೆ ಆಗಿರೋ ಮಾರ್ಕ್ ಅನ್ನ ನೋಡ್ತಾನೆ ಮತ್ತೆ ಕೇಳ್ತಾನೆ, ಈ ಮಾರ್ಕ್ ನಿಮ್ಮ ಮುಖದ ಮೇಲೆ ಹೇಗಾಯ್ತು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ನನ್ನ ಫ್ರೆಂಡ್ಸ್ನ ಜೊತೆ ಕಾರ್ಡ್ ಗೇಮ್ ಮಾಡ್ತಿರ್ಬೇಕಾದ್ರೆ ಹೊಡೆದಾಡ್ಕೊಂಡು ಈ ರೀತಿ ಮಾರ್ಕ್ ಆಗಿದೆ ಅಂತ. ಆಗ ಗಾಂಧಿಗೆ ಮತ್ತೆ ಸತ್ಯವಾಂಗೆ ಗೊತ್ತಾಗುತ್ತೆ, ಇವನು ಇವರ ಚೈಲ್ಡ್ಹುಡ್ ಫ್ರೆಂಡ್ ಜ್ಞಾನಮ್ ಅಂತ. ಸೊ ಈಗ ಗಾಂಧಿ ಹೇಳ್ತಾನೆ, ನೀನೇನಾದರೂ ಮಾಡಿ ನಮ್ಮ ಸೂರಾ ಬ್ರ್ಯಾಂಡ್ಗೆ ಗೌರ್ಮೆಂಟ್ ಅಪ್ರೂವ್ನ ಕೊಡಿಸಿದ್ರೆ ನಮ್ಮ ಪ್ರಾಫಿಟಲ್ಲಿ 25% ನಿನಗೆ ಕೊಡ್ತೀವಿ ಅಂತ. ಸೊ ಇದಕ್ಕೆ ಜ್ಞಾನಮ್ ಫುಲ್ ಖುಷಿಯಾಗಿ ಒಪ್ಕೊಂಡು ಸೂರಾ ಬ್ರ್ಯಾಂಡನ್ನು ಹೇಗೋ ಮಾಡಿ ರಿಜಿಸ್ಟರ್ ಮಾಡಿಸ್ತಾನೆ. ಇದಾದ್ಮೇಲೆ ಜ್ಞಾನಮ್ ತನ್ನ ಪಾರ್ಟಿಯ ಲೀಡರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು MLA ಟಿಕೆಟನ್ನು ಪಡ್ಕೊತಾನೆ. ನಂತರ ಎಲೆಕ್ಷನಲ್ಲಿ ಗೆದ್ದು MLA ಕೂಡ ಆಗ್ತಾನೆ. ಇದಾದ್ಮೇಲೆ ಸ್ಟೋರಿ 2008 ಬರುತ್ತೆ. ಈಗ ಗಾಂಧಿ ಒಂದು ದೊಡ್ಡ ಫಾರ್ಮ್ ಹೌಸ್ ಅನ್ನು ತಗೊಂತಾನೆ. ಈಗ ಈ ಮನೆಗೆ ತುಂಬಾನೇ ವರ್ಷಗಳ ಹಿಂದೆ ಇವನಿಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ದ ವ್ಯಕ್ತಿಯನ್ನ ಕೇರ್ ಟೇಕರ್ ಆಗಿ ಇಡ್ತಾನೆ. ಮತ್ತೆ ಗಾಂಧಿ ಕೇಳ್ತಾನೆ, ಈಗ ನಾನು ಆ 5% ಜನರಲ್ಲಿ ಬರ್ತೀನ ಅಂತ. ಅದಕ್ಕೆ ಅವನು ಕೂಡ ಹೌದು ಅಂತ ಹೇಳ್ತಾನೆ. ಅದೇ ನನ್ನ ಕಡೆ ಸರ್ಕಾರದವ್ರಿಗೆ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಮದ್ಯಗಳಲ್ಲಿ ಸೂರಾ ಬ್ರ್ಯಾಂಡ್ನ ಲಿಕರ್ ಸುಮಾರು 67% ಅಷ್ಟು ಮಾರಾಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಬೇರೆ ಬ್ರ್ಯಾಂಡ್ಗಳಿಗಿಂತ ಸೂರಾ ಬ್ರ್ಯಾಂಡೇ ಜಾಸ್ತಿ ಸ್ಟಾಕ್ ಬರ್ತಿರೋದ್ರಿಂದ ಗೌರ್ಮೆಂಟ್ ಅವ್ರಿಗೆ ಡೌಟ್ ಬಂದಿರುತ್ತೆ. ಅದಕ್ಕೆ ಇದನ್ನ ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ಸತ್ಯ ನಮಗ ರಾಕಿಯ ಮದುವೆ ಕೂಡ ಆಗುತ್ತೆ. ಆದ್ರೆ ಈ ಮದುವೆಗೆ ಬಂದಿದ್ದಾಗ ಜ್ಞಾನಮ್ ಗಾಂಧಿಗೆ ಹೇಳ್ತಾನೆ, ಹೊಸದಾಗಿ ಬಂದಿರೋ IAS ಆಫೀಸರ್ ಒಂದು ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾನೆ, ನಾವು ಲಿಕರ್ ದಂಧೆನ ನಡೆಸ್ತಾ ಇದ್ದೀವಿ ಅಂತ. ಅವನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾನೆ, ಅವನನ್ನ ಏನಾದರೂ ಮಾಡಿ ಮೊದಲು ಸಾಯಿಸ್ಬೇಕು ಅಂತ. ಸೊ ಇದಕ್ಕೆ ಗಾಂಧಿ ಕೂಡ ಒಪ್ಕೊಂಡು ಹೇಳ್ತಾನೆ, ನಾನು ನನ್ನ ಹುಡುಗರನ್ನ ಕಳಿಸ್ತೀನಿ, ನೀನು IAS ಆಫೀಸರ್ನ ಸಾಯಿಸೋದಕ್ಕೆ ಅವರನ್ನ ಉಪಯೋಗಿಸ್ಕೊ ಅಂತ ಹೇಳ್ತಾನೆ. ಸೊ ಗಾಂಧಿಯ ಹುಡುಗರು ಕ್ರೇನಲ್ಲಿ ಒಂದು ಕಂಟೈನರ್ ಅನ್ನ ತಗೊಂಡು ಬಂದು IAS ಆಫೀಸರ್ ಇದ್ದ ಕಾರ್ ಮೇಲೆ ಬೀಳಿಸ್ತಾರೆ. ಇದರಿಂದ ಆ IAS ಆಫೀಸರ್ ಸಾವನ್ನಪ್ತಾನೆ. ಜ್ಞಾನಮ್ಗೆ ಅವನ ಪಾರ್ಟಿಯವರು ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ತಾರೆ. ಸೊ ಜ್ಞಾನಮ್ ಮಿನಿಸ್ಟರ್ ಆಗ್ತಿದ್ದಂಗೆ ಎಲ್ಲಾ ಬ್ರ್ಯಾಂಡ್ನ ಲಿಕ್ಕರ್ನ ತಯಾರಿಸೋದಕ್ಕೆ ಮೊನಾಪೊಲಿಯನ್ನ ಗಾಂಧಿಗೆ ಕೊಡ್ತಾನೆ. ಆದರೆ ಸತ್ಯಂಗೆ ಇದು ಇಷ್ಟ ಆಗಲ್ಲ. ಅವನು ಹೇಳ್ತಾನೆ, ನಮ್ದೇ ಒಂದು ಬ್ರ್ಯಾಂಡ್ ಇದೆ, ಆದರೂ ಕೂಡ ಬೇರೆ ಬ್ರ್ಯಾಂಡ್ನ ಮದ್ಯವನ್ನ ನಮ್ಮ ಫೆಸಿಲಿಟಿಯಲ್ಲಿ ಯಾಕೆ ತಯಾರಿಸ್ಬೇಕು ಅಂತ. ಸತ್ಯ ಅದಕ್ಕೆ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ. ಗಾಂಧಿ ಕೂಡ ಈ ಮೊನಾಪೊಲಿಗೆ ಸೈನ್ ಮಾಡ್ದಲೇ ಹೋಗ್ತಾನೆ. ಆದರೆ ಜ್ಞಾನಮ್ಗೆ ಇದರಿಂದ ತುಂಬಾ ಕೋಪ ಬಂದಿರುತ್ತೆ. ಅವನೇನ್ ಮಾಡ್ತಾನೆ ಅಂದ್ರೆ, ಜ್ಞಾನಮ್ ರಾಜ್ಯದಲ್ಲಿ ಮದ್ಯವನ್ನ ನಿಷೇಧ ಮಾಡೋದಕ್ಕೋಸ್ಕರ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಇದಾದ್ಮೇಲೆ ಸ್ಟೋರಿ 2016 ಬರುತ್ತೆ. ಈಗ ಜ್ಞಾನಮ್ ಉಪ ಮುಖ್ಯಮಂತ್ರಿ ಆಗಿರ್ತಾನೆ. ಇನ್ನೊಂದ್ ಕಡೆ ಸೂರಾ ಬ್ರ್ಯಾಂಡ್ಗೆ ಬೆಸ್ಟ್ ಲಿಕರ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೂಡ ಬರುತ್ತೆ. ಆದ್ರೆ ಜ್ಞಾನಮ್ ಉಪ ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸೂರಾ ಫ್ಯಾಕ್ಟರಿಯ ಮೇಲೆ ರೈಡ್ ಮಾಡಿಸಿ ಅದು ನಕಲಿ ಮದ್ಯ ಆಗಿದೆ ಅಂತ ಸುಮ್ಸುಮ್ನೆ ಅವರ ಫ್ಯಾಕ್ಟರಿಯನ್ನ ಸೀಸ್ ಮಾಡಿಸಿರ್ತಾನೆ. ಸೊ ಇದಕ್ಕೋಸ್ಕರ ಜ್ಞಾನಮ್ ಹತ್ರ ಮಾತಾಡೋದಕ್ಕೆ ಅಂತ ಸತ್ಯ ಗಾಂಧಿ ಮತ್ತೆ ರಾಕಿ ಅವನ ಆಫೀಸ್ಗೆ ಬಂದಿರ್ತಾರೆ. ಅವರು ಜ್ಞಾನಮ್ಗೆ ಯಾಕೆ ಈ ರೀತಿ ಮಾಡಿದೀರಾ ಅಂತ ಕೇಳಿದಾಗ ಜ್ಞಾನಮ್ ಹೇಳ್ತಾನೆ, ನೀವು ಮೊನಾಪೊಲಿಯನ್ನ ನಿರಾಕರಿಸಿದೀರಾ, ಇದರಿಂದ ನನಗೆ ಯಾವುದೇ ರೀತಿ ಕಮಿಷನ್ ಬರ್ತಾ ಇಲ್ಲ, ನನಗೆ ಪ್ರಯೋಜನ ಆಗ್ತಿಲ್ಲ, ಅಂದ್ರೆ ನಿಮಗೂ ಕೂಡ ಏನು ಪ್ರಾಫಿಟ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಕೋಪದಲ್ಲಿ ಸತ್ಯ ಜ್ಞಾನಮ್ಗೆ ಚೆನ್ನಾಗಿ ಬೈತಾ ಇರ್ತಾನೆ. ಆದರೆ ಗಾಂಧಿ ಸತ್ಯಂಗೆ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾನೆ. ಸೊ ಈಗ ಗಾಂಧಿ ಒಂದು ಒಳ್ಳೆ ಐಡಿಯಾವನ್ನ ಮಾಡ್ತಾನೆ. ಅವನು ಜ್ಞಾನಮ್ಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಆಂಟೋನಿ ಅನ್ನೋ ಒಬ್ಬ ಹುಡುಗನನ್ನ ಉಪಯೋಗಿಸ್ಕೊತಾನೆ, ಯಾಕಂದ್ರೆ ಅವನು ಜ್ಞಾನಮ್ನ ಮಗ ಆಗಿರ್ತಾನೆ. ಸೊ ಆಂಟೋನಿ ವಿಡಿಯೋವಿನಲ್ಲಿ ಹೇಳ್ತಾನೆ, ನಮ್ಮ ತಂದೆ ಉಪಮುಖ್ಯಮಂತ್ರಿ ಆದ ಜ್ಞಾನಮ್ ಆಗಿದ್ದಾರೆ, ಅವರು ನಮ್ಮ ತಾಯಿಯ ಜೊತೆ ಸಂಬಂಧವನ್ನ ಬೆಳೆಸಿ ನಮ್ಮ ತಾಯಿಯನ್ನ ಮದುವೆ ಆಗ್ದಲೇ ಮೋಸ ಮಾಡಿದ್ದಾರೆ, ನಾನು ಹುಟ್ಟಾದ ಮೇಲೆ ಅವರು ಆಗಾಗ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ಯಾಕಂದ್ರೆ ನಾವು ಅವರು ಮೋಸ ಮಾಡಿರೋ ವಿಷಯವನ್ನ ಯಾರಿಗೂ ಹೇಳಬಾರ್ದು ಅಂತ. ಅವರ ನಮ್ಮ ತಂದೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಾನೆ. ಸೊ ಈ ವಿಡಿಯೋನ ಗಾಂಧಿ ಎಲ್ಲಾ ಮೀಡಿಯಾದವ್ರಿಗೂ ಕೊಡ್ತಾನೆ ಮತ್ತೆ ಜ್ಞಾನಮ್ಗೂ ಕೂಡ ಕಳಿಸ್ತಾನೆ. ಜ್ಞಾನಮ್ ಈ ವಿಡಿಯೋನ ನೋಡಿ ಫುಲ್ ಎದುರುಕೊಂಡಿರ್ತಾನೆ ಮತ್ತೆ ಅವನ ಮೈಯಲ್ಲಿ ಬೆವರ್ ಕಿತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅವನು ಗಾಂಧಿ ಸತ್ಯ ಮತ್ತೆ ರಾಕಿಯನ್ನ ವಾಪಸ್ ತನ್ನ ಆಫೀಸ್ಗೆ VIP ತರ ಕರ್ಕೊತಾನೆ.
ಮತ್ತೆ ಅವನು ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳಿ ಅವನು ಕ್ಯಾನ್ಸಲ್ ಮಾಡಿದ ಲೈಸೆನ್ಸ್ ಅನ್ನು ವಾಪಸ್ ಇಶ್ಯೂ ಮಾಡ್ತಾನೆ. ಸತ್ಯ ಕೂಡ ಇದೇ ಸಿಕ್ಕಿದ ಚಾನ್ಸ್ ಅಂತ ಅವನಿಗೆ ಚೆನ್ನಾಗಿ ಹೊಡೆದು ಇಲ್ಲಿಂದ ಹೊರಡ್ತಾನೆ. ಇದಾಗಿ ಕೆಲವು ದಿನಗಳಾದ ಮೇಲೆ ರಾಕಿ ತನ್ನ ಹೆಂಡತಿಯ ಜೊತೆ ಕಿತ್ತಾಡ್ಕೊಂಡಿರ್ತಾನೆ. ಇದರಿಂದ ಅವರಿಬ್ಬರ ನಡುವೆ ಡಿವೋರ್ಸ್ ಕೂಡ ಆಗ್ತಾ ಇರುತ್ತೆ. ಹೀಗಾಗಿ ರಾಕಿ ಮತ್ತೆ ಸತ್ಯ ಇಬ್ರು ಒಂದಿನ ಕೋರ್ಟ್ಗೆ ಅಂತ ಹೊರಡ್ತಾರೆ. ಗಾಂಧಿ ತನ್ನ ಗ್ಯಾಂಗ್ನ ಮೆಂಬರ್ ಆದ ಮೈಕಲ್ ಅನ್ನು ಕರ್ಕೊಂಡು ಒಂದು ದೊಡ್ಡ ಜಾತ್ರೆಗೆ ಬರ್ತಾನೆ. ಮೈಕಲ್ ಹೇಳ್ತಾನೆ, ಈ ದೇವರು ತುಂಬಾ ಪವರ್ಫುಲ್ ಆಗಿದೆ, ನೀವು ನಿಮ್ಮ ಮಗ ವಾಪಸ್ ಬರಲಿ ಅಂತ ಕೇಳ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿರೋಂತೆ ಬನ್ನಿ ಅಂತ ಕರ್ಕೊಂಡು ಬರ್ತಾನೆ. ಗಾಂಧಿ ಕೂಡ ಇಲ್ಲಿ ಮೈಗೆ ಬಣ್ಣ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಸ್ಕ್ರೀನ್ ಮೇಲೆ ಜೋಕರ್ ಕಾರ್ಡ್ ಅನ್ನು ತೋರಿಸ್ತಾರೆ. ಜಾತ್ರೆಗೆ ಆಟೋದಲ್ಲಿ ಒಬ್ಬ ಯಂಗ್ ಪೊಲೀಸ್ ಆಫೀಸರ್ ಬರ್ತಾನೆ ಮತ್ತೆ ಗಾಂಧಿಯ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಗಾಂಧಿ ಕೂಡ ಇವನು ಯಾರು ಅಂತ ತಲೆ ಕೆಡಿಸ್ಕೊಂಡಲೆ ಅವನ ಜೊತೆ ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಗಾಂಧಿಗೆ ಕೇಳ್ತಾನೆ, ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ. ಗಾಂಧಿ ನಿಂತ್ಕೊಂಡು ಯಾರು ಅಂತ ನೋಡ್ತಿರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ನಾನು ನಿನ್ನ ಮಗ ದಾದಾ ಅಂತ ಹೇಳ್ತಾನೆ. ತನ್ನ ಮಗನನ್ನು ನೋಡಿ ಗಾಂಧಿಗೆ ಫುಲ್ ಖುಷಿಯಾಗಿರುತ್ತೆ. ಆಗ ಮೈಕಲ್ ಬಂದು ಹೇಳ್ತಾನೆ, ನಾನು ನಿಮಗೆ ಹೇಳಿಲ್ವಾ ಈ ದೇವ್ರ ಹತ್ರ ನೀವೇನು ಕೇಳ್ಕೊಂಡ್ರು ಅದು ಈಡೇ ಇರುತ್ತೆ ಅಂತ. ಈಗ ನಿಮ್ಮ ಮಗ ವಾಪಸ್ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ದಾದ ಗನ್ನನ್ನು ತೆಕ್ಕೊಂಡು ಮೈಕಲ್ಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಖುಷಿಯಾಗಿದ್ದ ಗಾಂಧಿಗೆ ಈಗ ಶಾಕ್ ಆಗಿರುತ್ತೆ. ದಾದಾ ಹೇಳ್ತಾನೆ, ಇದು ಪೊಲೀಸ್ ಎನ್ಕೌಂಟರ್ ಅಂತ. ಅಷ್ಟಿಲ್ಲದೆ ನಿನ್ನ ಮಗ ಈಗ ಪೊಲೀಸ್ ಆಗಿದ್ದಾನೆ ಅಂತ ಹೇಳ್ತಾನೆ. ಗಾಂಧಿ ಕೂಡ ಶಾಕ್ ಅಲ್ಲಿ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಇಲ್ಲಿಗೆ ಸ್ನೇಹಿತರೆ ಈ ಮೂವಿಯ ಇಂಟರ್ವಲ್ ಬರುತ್ತೆ. ಸ್ನೇಹಿತರೆ ವಿಡಿಯೋ ತುಂಬಾ ಲೆಂತ್ ಆಗ್ತಿರೋದ್ರಿಂದ ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಆ ವಿಡಿಯೋನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಆದ್ಮೇಲೆ ಈ ವಿಡಿಯೋವಿನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಡ್ತೀನಿ, ಮಿಸ್ ಮಾಡದೆ ಆ ವಿಡಿಯೋನ ಕೂಡ ನೋಡಿ.